ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ SSLC ಅಂದರೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಏನು ಅಂತ ನೋಡೋಣ, ಬನ್ನಿ. ಅಂತಿಮ ಪರೀಕ್ಷೆ ಬಗ್ಗೆ ಮಾಹಿತಿ ಬಂದಿದೆ. ಇಲ್ಲಿ 2024-25 ಸಾಲಿನ ಅಂದರೆ ಈ ವರ್ಷದ SSLC ಅಂದರೆ ದ್ವಿತೀಯ PUC ಪರೀಕ್ಷೆಗೆ ಮುಂದೆ ಅಂತಿಮ ವೇಳಾಪಟ್ಟಿಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ಸಚಿವರಾದ ಮಧು ಬಂಗಾರಪ್ಪ ಅವರು ಇನ್ನು ವಿಕಾಸಸೌಧದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಪರೀಕ್ಷಾ ದಿನಾಂಕ ಹಾಗೂ ಪರೀಕ್ಷೆಗೆ ಸಂಬಂಧಪಟ್ಟ ಇತರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ PUC ಪರೀಕ್ಷೆ March 1-22 ಸೇಮ್, SSLC ಪರೀಕ್ಷೆ March 25-April 6 ಸೇಮ್ ನಡೀತದೆ. ಈ ವರ್ಷ ಆಯ್ದದಲ್ಲಿ 896,271 ಮಕ್ಕಳು SSLC ಪರೀಕ್ಷೆ ಬರೀತಾ ಇದ್ದಾರೆ. 7,741 ಪರೀಕ್ಷಾ ಕೇಂದ್ರಗಳ ಕಡೆ ಇದ್ದಾವೆ. ಇನ್ನು PUC 698,624 ವಿದ್ಯಾರ್ಥಿಗಳು ಪರೀಕ್ಷೆ ಕೂಡ ಬರೀತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕಳೆದ ವರ್ಷದಿಂದ ದ್ವಿತೀಯ PUC 80-20 ಮಾದರಿಯಲ್ಲಿ ಇರ್ತದೆ. ಲಿಖಿತ ರೂಪದಲ್ಲಿ 80 ಅಂಕ, ಉಳಿದ 20 ಅಂಕ ಇಂಟರ್ನಲ್ಸ್ ಇರ್ತದೆ. ದ್ವಿತೀಯ PUC ಪರೀಕ್ಷೆ 2 ಮತ್ತು SSLC ಪರೀಕ್ಷೆ 2 ಅನ್ನು ಕೂಡ ಏಪ್ರಿಲ್ ಕೊನೆಯ ವಾರ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಗ್ಯಾಪ್ ನೋಡ್ಕೊಂಡು ಏಪ್ರಿಲ್ ಕೊನೆಯ ವಾರ ಸಿಗೋದು ಟೈಮು PUC ವಿದ್ಯಾರ್ಥಿಗಳಿಗೆ 1 ತಿಂಗಳು, SSLC ವಿದ್ಯಾರ್ಥಿಗಳಿಗೆ ಓನ್ಲಿ 15 ಡೇಸ್ ಸಿಗುತ್ತೆ. ಗ್ಯಾಪ್ ನೋಡ್ಕೊಳ್ಳಿ. PUC ಹಾಗೂ SSLC ಪರೀಕ್ಷೆ ಬಗ್ಗೆ ಹಿಜಾಬ್ ಅವಕಾಶ ಬಗ್ಗೆ ಮಾತನಾಡಿ ನ್ಯಾಯಾಲಯ ನಿರ್ದೇಶನದಂತೆ ಸಮವಸ್ತ್ರ ಇರ್ತದೆ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.